ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿಸ್ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ. ಪ್ಲೀಸ್ ಟೇಕ್ ದಿಸ್. ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್. ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸದಿಂದ ಒಂದ್ ಮಾತು ಹೇಳಬೇಕು ಅಂತಿದ್ದೆ. ಯುನೋ, ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ರೆಡ್ ರೋಸ್ ಬಹಳ ಡೇಂಜರ್ ಹರೀಶ್. ದಿಸ್ ಅಪ್ರೋಚ್, ಡೈರೆಕ್ಟ್ ಅಪ್ರೋಚ್ ಇಸ್ ನಾಟ್ ಅಟ್ ಆಲ್ ಗುಡ್. ಬೇರೆ ಏನಾದ್ರೂ ಯೋಚನೆ ಮಾಡು. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ಥ್ಯಾಂಕ್ ಯು ಡಾಕ್ಟರ್ ಹರೀಶ್, ತುಂಬಾ ಚೆನ್ನಾಗಿದೆ. ನಿಮಗ್ ಚೆನ್ನಾಗಿದೆ ಅಂದ್ರೆ ನನ್ಗಿದೆ ರೀ. ಹರಿ, ನೀವು ನನ್ಗೇನೋ ಹೇಳ್ಬೇಕು ಅಂತಿದ್ದೀರಾ? ಹೌದ್ರಿ ಮಿಸ್ ನಂದಿನಿ ರೀ, ನಾನ್ ಮದ್ವೆ ಆಗೋ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು ಅಂತ ನಾನು ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಕಣ್ರಿ. ಆದ್ರೆ ಅಷ್ಟು ಗುಣಗಳು ಒಂದೇ ಹೆಣ್ಣಲ್ಲಿ ಇರುತ್ತೆ ಅಂತ ನನಗೆ ನಂಬಿಕೆ ಇರ್ಲಿಲ್ಲ ರೀ. ಆದ್ರೆ ಇವತ್ತು ನಾನು ನಿಮ್ಮನ್ನ ನೋಡ್ದೆ ಕಣ್ರಿ. ನೀವು ಹೇಳಿ ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತಿರೇನ್ರಿ? ನೀವು ನನ್ನ ಮದ್ವೆ ಆಗ್ತಿರೇನ್ರಿ? ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ.